ಎಲ್ರಿಗೂ ನಮಸ್ಕಾರ. ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ. ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ನೋಡೋಣ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಜನವರಿ 21ರಂದು ನಡೆಯಲಿರುವ ಶಿವೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ 3ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಸರಳವಾಗಿ ಆಚರಿಸಲಾಗುವುದು ಎಂದು ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗದ್ದುಗೆ ಪೂಜೆ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಉತ್ಸವ, ಮೆರವಣಿಗೆ, ವೇದಿಕೆ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ಕಾರ್ಯಕ್ರಮಗಳನ್ನು ಮಾಡಿದರೆ ಮಠದ ವಿದ್ಯಾರ್ಥಿಗಳು, ಭಕ್ತರು ಸೇರುತ್ತಾರೆ. ಇದರಿಂದಾಗಿ ಕೋವಿಡ್ ಸೋಂಕು ಹರಡುವ ಸಾಧ್ಯತೆ ಹೆಚ್ಚು. ಹಾಗಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಎಂದು ತಿಳಿಸಿದರು. 3ನೇ ವರ್ಷದ ಸಂಸ್ಮರಣೆಯ ಕಾರ್ಯಕ್ರಮ ನಾಳೆ 21ನೇ ತಾರೀಕು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅದು ಶ್ರೀಮಠದಲ್ಲಿ ಕೂಡ ನಾವು ಬಹಳ ವ್ಯವಸ್ಥಿತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದರೂ ಕೂಡ ಈ ಕೋವಿಡ್ 3ನೇ ಅಲೆ ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿರೋದ್ರಿಂದ ಮತ್ತು ಸರ್ಕಾರ ಈಗಾಗಲೇ ಅನೇಕ ಮಾರ್ಗಸೂಚಿಗಳನ್ನು ಎಲ್ಲರಿಗೂ ತಿಳಿಸಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಆಚರಿಸುವ ನಿರ್ಧಾರವನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಅದರಂತೆ ಸರಳವಾದಂಥ ರೀತಿಯಲ್ಲಿ ಪೂಜ್ಯದ ಸಂಸ್ಮರಣೆ ಕಾರ್ಯಕ್ರಮ ಇವತ್ತು ನಾಳೆ ಆಯೋಜಿಸ್ತಾ ಇದ್ದೇವೆ. ಜೊತೆಗೆ ಎಲ್ಲರೂ ಕೂಡ ಅವರವರ ಅನೇಕ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳವರು ಕೂಡ ಏನು ಸರ್ಕಾರ ಇದನ್ನು ದಾಸೋಹ ದಿನ ಅಂತ ಏನು ಆಚರಿಸಬೇಕು ಅಂತ ಏನು ಕರೆಯನ್ನು ಕೊಟ್ಟಿದೆ. ಅದರಂತೆ ಅವರವರ ವ್ಯಾಪ್ತಿಯಲ್ಲಿ ಈ ಒಂದು ಕೋವಿಡ್ ನಿಯಮವನ್ನು ಅನುಸರಿಸಿ ಅವರವರು ವೈಯಕ್ತಿಕವಾಗಿ ಆಚರಣೆಯನ್ನು ಮಾಡುವಂಥ ಅವಕಾಶವೂ ಕೂಡ ಅವರಿಗೆ ಸಿಗುವಂಥದ್ದು. ಆದರೆ ಶ್ರೀಮಠದಲ್ಲಿ ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಈ ಕೋವಿಡ್ 3ನೇ ಅಲೆ ಕಾರಣದಿಂದಾಗಿ ನಾವಿದನ್ನು ಈ ವರ್ಷ ಸರಳವಾಗಿ ಆಚರಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇನ್ನು CM ಬರ್ತಾರೆ ಅನ್ನೋದೇನು ಗೊತ್ತಿದೆ, ನಿಮಗೆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀವಿ. ಅವ್ರು ಬಂದರು ಯಾರು ಜನ ಸೇರುವಾಗಲಿಲ್ಲ. ಯಾವುದೇ ವೇದಿಕೆ ದಾಸೋಹ ದಿನದ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಬರುವ ಮಾಹಿತಿ ಮಾಧ್ಯಮದಿಂದ ತಿಳಿದಿದ್ದೇನೆ. ಸಿಎಂ ಆಗಮನದ ಬಗ್ಗೆ ಮಠಕ್ಕೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಸಿಎಂ ಬಂದರೂ ಕೇವಲ ಗದ್ದುಗೆ ದರ್ಶನ ಮಾತ್ರ ಮಾಡಬೇಕು ಎಂದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಕೋವಿಡ್ ಸೋಂಕಿತರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಸರ್ಕಾರದ ಯಾವುದೇ ಪರಿಹಾರ ನೀಡಲಾಗುವುದಿಲ್ಲ ಎಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ತಿಳಿಸಿದರು. ನಗರದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಕೋವಿಡ್ ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡೆಯಬೇಕು ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ ಬಳಿಕ ಖಾಸಗಿ ಆಸ್ಪತ್ರೆಗೆ ರೆಫರ್ ಆಗಿರಬೇಕು. ಇವೆರಡೂ ಆಗದೆ ನೇರವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಅದರ ಬಿಲ್ಲನ್ನು ಸರ್ಕಾರಕ್ಕೆ ಕಳುಹಿಸಿದರೆ ಪರಿಹಾರ ನೀಡಲಾಗುವುದಿಲ್ಲ ಹಾಗೂ ಮರಣ ನಂತರ ಸಿಗುವ ಸೌಲಭ್ಯಗಳನ್ನು ಕೂಡ ನೀಡಲಾಗುವುದಿಲ್ಲ ಎಂದು ತಿಳಿಸಿದರು. 3ನೇ ಅಲೆ ಪರಿಸ್ಥಿತಿಗಳ ಬಗ್ಗೆ ಇವತ್ತು ಒಂದು ರಿವ್ಯೂ ಮೀಟಿಂಗ್ ಮಾಡಿದ್ದೇನೆ. ನಮ್ಮ ಹತ್ರ 9,505 ಆ್ಯಕ್ಟಿವ್ ಕೇಸಸ್ ಇದೆ. ಅದರ ತಾಲೂಕು ವೈಸ್ ಡೀಟೇಲ್ಸ್ ಬೇಕಾದ್ರೆ ನಿಮಗೆ ನಾವು ಕೊಡ್ತೀವಿ. ಚಿಕ್ಕನಾಯಕಳ್ಳಿ 306 ಇದೆ, ಗುಬ್ಬಿ 452, ಕೊರಟಗೆರೆ 801, ಕುಣಿಗಲ್ 837, ಮಧುಗಿರಿ 701, ಪಾವಗಡ ಚನ್ನಬಸಪ್ಪ 684, ಟಿಪ್ಟೂರು 922 820, ತುಮಕೂರು 3683 ಇದೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 1/3 ಆಫ್ ದಿ ಕೋವಿಡ್ ಪಾಸಿಟಿವ್ ಕೇಸಸ್ ತುಮಕೂರಲ್ಲಿದೆ. ಹಾಗೆಯೇ 1/3 ಭಾಗ, ಸರಿ ಸುಮಾರು 1/3 ಭಾಗದಷ್ಟು ಅದಕ್ಕಿಂತ ಕಡಿಮೆ 18 ವರ್ಷದೊಳಗವರು ಇದ್ದಾರೆ ಅಷ್ಟೇನಾ. ಮಕ್ಕಳು 1376 ಜನ ಮಕ್ಕಳಿದ್ದಾರೆ 9,000ದಲ್ಲಿ. ನಮಗೆ ಈಗ ಕೋವಿಡಲ್ಲಿ ಸ್ಪ್ರೆಡ್ ಆಗ್ತಿರೋದು ಸ್ವಲ್ಪ ಸ್ಪೀಡಾಗಿ ಆಗ್ತಾಯಿದೆ, ಆದರೆ ಕೋವಿಡ್ನ ತೀವ್ರತೆ ಇಲ್ಲ. ಸಿವಿಯಾರಿಟಿ ಅಂತ ಏನು ಕರಿತೀವಿ ಅದಿಲ್ಲ. ಬಾಡಿನಲ್ಲಿ ಕೋವಿಡ್ ಇದ್ರೂ ಅದು ಎಕ್ಸ್ಪ್ಲೋರ್ ಆಗ್ತಾಯಿಲ್ಲ. ಸಿಂಪ್ಟಮ್ಸ್ ಭಾಳ ಜನ ಕಡಿಮೆ ಬರ್ತಾಯಿದೆ. ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಏನು ಈಗ ತೀರ್ಮಾನ ಮಾಡಿದ್ದಾರೆ ಅಂದರೆ, ಮೊದಲಾಗಿ ಪ್ರೈಮರಿ ಕಾಂಟ್ಯಾಕ್ಟ್ಸು, ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಹುಡುಕೊಂಡು ಹೋಗೋ ಅಗತ್ಯ ಇಲ್ಲ. ಎಲ್ಲಿ ಸಿಂಪ್ಟಮ್ಯಾಟಿಕ್ ಕೇಸಸ್ ಇದೆ ಅದನ್ನು ಮಾತ್ರ ಟೆಸ್ಟ್ ಮಾಡಿಕೊಂಡು ನೀವು ಇದನ್ನು. ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘದಿಂದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಆಚರಿಸಲಾಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕಾರ್ಯಕ್ರಮ ನಗರದ ಸಿದ್ಧಿವಿನಾಯಕ ಮಾರುಕಟ್ಟೆ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ CITU ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ನಗರಾಧ್ಯಕ್ಷ ರಾಜಶೇಖರ್,
ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ ಸೇರಿದಂತೆ ಮಹಾನಗರ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ಹಾಗೂ ವಿರೋಧ ಪಕ್ಷದ ನಾಯಕ ಕುಮಾರ್ ಹಾಗೂ ಇನ್ನಿತರ ಮುಖಂಡರು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಚೇರ್ಮನ್ ನಯಾಸ್ ಅಹಮದ್, ಸಿದ್ದಿವಿನಾಯಕ ಮಾರುಕಟ್ಟೆ ಸ್ಥಾಪನೆಯಾಗಿ ಇಲ್ಲಿಗೆ 8ನೇ ವರ್ಷ ಕಳೆದಿದೆ. ಇಲ್ಲೇ ಇರುತ್ತೇನೆ ಎಂದರೆ ಮೀಟಿಂಗ್ ಮಾಡಿ ನಿರ್ಧಾರ ಮಾಡ್ತೀವಿ, ಇಲ್ಲ ಅಂದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ನಿರ್ಧಾರ ಮಾಡ್ತೀವಿ ಎಂದು ತಿಳಿಸಿದರು. ಮಿನಿ ಮಾರ್ಕೆಟ್ ಅಂತ ನಾವೇನೀಗ 7ನೇ ವರ್ಷ ಹೋಗಿ 8ನೇ ವರ್ಷಕ್ಕೆ ಬಿಳ್ತಾ ಇದೆ. ಇದೇ ಥರ ಇಲ್ಲಿ ಮಾರ್ಕೆಟ್ ಹೋದಾಗ ಇವತ್ತೇನು ನಾವು ವರ್ಷಕ್ಕೆ ಒಂದು ಸತಿ ನಾವು ಹುಟ್ಟದ ಹಬ್ಬ ಅಂತ ಮಾಡ್ತೀವೋ ಆ ಥರ ವರ್ಷಕ್ಕೆ ಒಂದು ಸತಿ ನಾವು ತರಕಾರಿ ಹಬ್ಬದವರೆಲ್ಲ ಸೇರಿ ಏನೀಗ ಒಂದು ಯಾವ ಜಯಂತಿ ಥರ ಮಾಡ್ತೀವಿ ಅದಕ್ಕೆಲ್ಲ ನಮ್ಮ ತರಕಾರಿ ವ್ಯಾಪಾರದವ್ರಿಗೆ ಇವತ್ತು ಏನೀಗ ಸೌಲಭ್ಯ ಮಾಡಿ 14ನೇ ವಾರ್ಡಿನ ಸಸ್ಯ ಏನು ಐಕ್ಯ ಆಗಿದ್ದಾರೆ ಈಗ ಅವತ್ತಿನಿಂದ ಅಮ್ಮ ಮಾತ್ರ 3 ವರ್ಷದ ಜಿಆರ್ ಸಾಹೇಬ್ ಇಲ್ಲಿ ಏನ್ ಬೇಕು ನಿಮ್ಮ ಸೌಲಭ್ಯ ಮಾಡ್ಕೊಡ್ತಾರೆ. ಇನ್ನು ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್ ಮಾತನಾಡಿ, ಈ ಕೊರೋನಾದಿಂದಾಗಿ ಬೀದಿ ಬೀದಿ ವ್ಯಾಪಾರಿಗಳ ಬದುಕು ಅಸ್ತವ್ಯಸ್ತವಾಗಿದೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಏನೇ ಸಹಕಾರ ಕೇಳಿದರೂ ನಾವು ಮಾಡಲು ಸಿದ್ಧರಿದ್ದೇವೆ ಎಂದರು. ಈಗ ಏನು ಇವತ್ತು ಬೀದಿ ಬದಿ ವ್ಯಾಪಾರ ದಿನಾಚರಣೆ ಮಾಡಿದ್ವಿ, ಇದು ತುಂಬ ಸಂತೋಷವಾದ ವಿಚಾರ. ಯಾಕಂದರೆ ಬೀದಿ ಬದಿ ವ್ಯಾಪಾರಿಗಳಿಗೂ ಒಂದು ದಿನಾಚರಣೆ ಆಚರಣೆ ಮಾಡ್ತಿರೋದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಆಮೇಲೆ ಏನು ತುಮಕೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ತೊಂದರೆಗಳಾಗಿದೆ, ಆಮೇಲೆ ಏನು ಹಳೆ ಮಾರ್ಕೆಟ್ ಇದೆ, ಹಳೆ ಮಾರ್ಕೆಟಲ್ಲಿ ಏನು ವ್ಯಾಪಾರಿಗಳಿದ್ದರೆ ಅವ್ರನ್ನ ಸ್ಥಳಾಂತರ ಮಾಡ್ತಕ್ಕಂಥ ವಿಚಾರವಾಗಿ ಮನವಿ ಪತ್ರ ಕೊಟ್ಟಿದ್ದಾರೆ. ಅವ್ರಿಗೆ 10x10 ಜಾಗನ ಕ್ಲೀನಾಗಿ ಸುಸಜ್ಜಿತವಾಗಿ ಮಾಡಿಕೊಡ್ಬೇಕು ಅಂತ ಮನವಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನಾವು ಇವ್ರ ಮನವಿ ಕೊಡೋಕ್ಕಿಂತ ಮುಂಚೆನೂ ಸಹ ನಾವು ಮಹಾನಪಾಲಿಕೆ ಸದಸ್ಯರುಗಳು ನಾವೆಲ್ಲ ಏನಿದ್ದೀವಿ, ಆ ವಾರ್ಡ್ ಸಂಬಂಧಪಟ್ಟವ್ರು ಎಲ್ಲರೂ ಕಮಿಷನರ್ ಹತ್ರ ಡಿಸ್ಕಷನ್ ಮಾಡಿದ್ವಿ. ಈ ಬಾರಿ ಮೀಟಿಂಗಲ್ಲೂ ಸಹ ನಾವು ಇದನ್ನು ವಿಚಾರನ ಸೀರಿಯಸ್ ಆಗಿ ತೊಗೊಂಡು ಅವ್ರಿಗೇನು ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರಿಗೇನು ವ್ಯವಸ್ಥೆ ಮಾಡಿಕೊಡ್ಬೇಕು, ಎಲ್ಲಿ ನಮ್ಮ ಕಾರ್ಪೊರೇಷನ್ ಜಾಗಗಳಲ್ಲಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಸುಸಜ್ಜಿತವಾಗಿ ಒಂದು ಟಾಯ್ಲೆಟ್ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ವ್ಯಾಪಾರ ಮಾಡೋಕ್ಕೆ ಜಾಗದಲ್ಲಿ ಶೆಡ್ ಹಾಕೊಡೋದಿರ್ಬೋದು, ಅವ್ರಿಗೆ ನಂಬರ್ ಕೊಡೋದಿರ್ಬೋದು, ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸನ ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ಈಗ ಆಲ್ರೆಡಿ ನಾವು ಅವಲೇ 2800 ಜನ ಬೀದಿ ಬದಿ ವ್ಯಾಪಾರಿಗಳು ಅಂತ ಗುರುತಿಸಿದ್ದಾರೆ. ಈಗ ಇಲ್ಲಿ ಹೇಳೋ ಪ್ರಕಾರ ಇನ್ನೂ ಜಾಸ್ತಿ ಇದ್ದಾರೆ, ಅವ್ರನ್ನೂ ಸಹ ನಾವು ಗುರುತಿಸಿ ಹಾಗೆ ಈ ಕಾರ್ಯಕ್ರಮಕ್ಕೆ ಧೈರ್ಯ ಮಾಡಿ ಎಲ್ಲ ಬಂದಿದ್ದೀರಿ, ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ ಹೆಂಡತಿ ಜೋರಕ್ಕೆ ಮೊದಲು ಗಂಡ 3 ದಿನ ದೂರ ಇರು ಅಂತ ಹೇಳಿ ಹೇಳೋ ಸ್ಥಿತಿ ಬಂದ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಆಚೆ ಬಂದು ಕೂತಿದ್ದೀರಿ, ಒಬ್ಬರು ಪಕ್ಕ ಒಬ್ಬರು ಮನುಷ್ಯನ ದುರಾಸೆಗೆ ಮತ್ತು ಮನುಷ್ಯನ ಮಿತಿಗಳಿಗೆ ಕಳೆದ 2 ವರ್ಷಗಳಿಂದ ಪ್ರಕೃತಿ ಕೊಟ್ಟಿರುವಂಥ ಏಟು ನಾವು ಎಲ್ಲರೂ ಗಮನಿಸ್ತಾ ಇದ್ದೀವಿ. ಈ ನಡುವೆ ನಮ್ಮ ಹಕ್ಕುಗಳು ನಮ್ಮ ಪ್ರಶ್ನೆಗಳು ಏನಿವೆ ಅನ್ನೋವಂಥದ್ದು ಚರ್ಚೆ ಆಗಬೇಕು ಅನ್ನೋವಂಥ ಹಿನ್ನೆಲೆಯಲ್ಲಿ ಈ ದಿನಾಚರಣೆ ನಡೀತಾ ಇರುವಂಥ ಕಾರಣಕ್ಕೆ ಪಟ್ಟಣಗಳು ಮತ್ತು ಮಹಾನಗರಗಳಲ್ಲಿ ಅತಿ ಸುಲಭಕ್ಕೆ ಜನ ಬದುಕ ಕಂಡುಕೊಳ್ತಾ ಇರುವಂಥ ಒಂದು ದಾರಿಯಾಗಿ ಬೀದಿ ಬದಿ ವ್ಯಾಪಾರ ಇವತ್ತು ಎಲ್ಲ ಕಡೆಯಲ್ಲಿ ಬೆಳೀತಾ ಇದೆ. ರಾಷ್ಟ್ರೀಯ ಬೀದಿ ಬದಿ ವ್ಯಾಪಾರಿಗಳ ಒಂದು ಫೆಡರೇಷನಿನ ಅಂಕಿಅಂಶಗಳ ಪ್ರಕಾರ ಮಹಾನಗರಗಳಲ್ಲಿ 2%ಷ್ಟು ಜನರು ಬೀದಿ ಬದಿ ವ್ಯಾಪಾರದಲ್ಲಿ ಬದುಕ್ತಾ ಇದ್ದಾರೆ. ಆ ಲೆಕ್ಕಾಚಾರ ಸರಿ ಇದ್ರೆ ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ಮಾಜಿ ಸಚಿವ ಎಂಬಿ ಪಾಟೀಲ್ ಹಾಗೂ ಜನಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರ ನಡುವೆ ಮೊನ್ನೆ ನಡೆದ ಮಾತಿನ ಸಮರ ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಎಂದು ಉಮೇಶ್ ಕಳ್ಕರ್ ವಿಜಯಪುರದಲ್ಲಿ ಹೇಳಿದರು. ಇಂದು ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ಮುಖಂಡ ಉಮೇಶ್ ಕೊಳ್ಕರ್ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಮಾಜಿ ಸಚಿವ ಎಂಬಿ ಪಾಟೀಲ್ ಅವರ ಜಾತಿ ಲಿಂಗಾಯತ ಪಟ್ಟಿಯಲ್ಲಿ ಇಲ್ಲ, ಜೊತೆಗೆ ಸರ್ಕಾರದ ಪಟ್ಟಿಯಲ್ಲಿ ಅವರ ಜಾತಿ ಇಲ್ಲವೆಂದು ಬಿಜೆಪಿ ಮುಖಂಡ ಉಮೇಶ್ ಕೊಳ್ಕರ್ ಗಂಭೀರ ಆರೋಪ ಮಾಡಿದರು. ಆ ಸಮುದಾಯದವರು ದಕ್ಷಿಣ ಕರ್ನಾಟಕದ ಒಕ್ಕಲಿಗರೊಂದಿಗೆ ಸೇರಬೇಕೆಂದು ಬಿಜೆಪಿ ಮುಖಂಡ ಉಮೇಶ್ ಕೊಳ್ಕರ್ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು. ಒಂದು ಸಮಾಜದವರು ಮೊದಲು ಸಮಾಜದಿಂದ ನಮಗೆ ಅಲ್ಲಿ ನಾ ಏನಾಗುತ್ತೀನಿ ಅಲ್ಲ 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 ಪಟ್ಟಿಯೊಳಗಿಲ್ಲ, ಸರ್ಕಾರದ ಪಟ್ಟಿಯೊಳಗಿಲ್ಲ, ಸರ್ಕಾರ ಒಳಗೆ ಪಟ್ಟಿ ಇಲ್ಲ. ಆ ಸಮಾಜದವರು ಮೊದಲ ಒಂದು ಸರ್ಕಾರಕ್ಕೆ ಮನವಿ ಕಳಿಸ್ಯಾರ, ನಾವು ಆ ದಕ್ಷಿಣ ಕರ್ನಾಟಕದ
ಒಕ್ಕಲಿಗರ ಜೋಡಿ ನಮ್ಗೆ ಸೇರ್ಸಿರುತ್ತೆ. ಈ ದಾಖಲೆ ಇತಿಹಾಸ ಐತಿ. ಹೌದು, ಅದೇ ಈ ಜಲಸಂಪನ್ಮೂಲ ಮಾಜಿ ಇದಾಗ ಹೇಳಿಲ್ಲ ಅವ್ರ ಹೆಸರು, ಅವ್ರ ಜಾತಿ ಲಿಂಗಾಯತ ಪಟ್ಟಿ ಒಳಗನ ಇಲ್ಲ. ಅದು ಇಲ್ಲ, ನಾ ಅದು ಅದನ್ನು ನಾ ಹೇಳಿಲ್ಲ, ಈಗ ಹೇಳಿದ್ದು ಅವ್ರು ಲಿಂಗಾಯತರ ಅಂತ ಹೇಳಿ ಏನು ಹೇಳಿದರು, ಲಿಂಗಾಯತರ ಮುಂದಿನ ಇಲೆಕ್ಷನ್ದಾಗ ಬುದ್ಧಿ ಕಲಿಸ್ತೇವೆ ಅಂತ ಹೇಳಿ ಏನು ನಾಲ್ಕೈದು ಜನ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಅದಕ್ಕೆ ಮಾತ್ರ ಉತ್ತರ ಕೊಡ್ಲಕತ್ತೀನಿ. ನಾ ಬೆಂಬಲ ಕೊಡೋದು ತಪ್ಪತ್ತಂದಿಲ್ಲ, ಜಾತಿ ಮಾಡಿದ್ದ ತಪ್ಪಂದೀವಿ ನಾವು. ಯಾರು ಲಿಂಗಾಯತರು? ಎಲ್ಲರೂ ಲಿಂಗಾಯತರೇ. ಲಿಂಗಾಯತರು ಅಲ್ಲಿ ಏನು ಮಾಡ್ಯಾರ? ವಿಜಯ್ ಚಿನ್ನಗುಂಡಿ, ಅಮೋಕ್ ಟಿವಿ, ವಿಜಯಪುರ. ಬೊಂಬೆನಗರ ಚನ್ನಪಟ್ಟಣದಲ್ಲಿ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಾಣ ಅಭಿನಂದನೀಯ. ಡಾಕ್ಟರ್ ವೆಂಕಟಪ್ಪ ಅವರ ಕೆಲಸ ಶ್ಲಾಘನೀಯ ಎಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ರಾಮನಗರದಲ್ಲಿ ತಿಳಿಸಿದ್ದಾರೆ. ಕಣ್ವ ಫೌಂಡೇಶನ್ನ ಟ್ರಸ್ಟ್ ಡಾಕ್ಟರ್ ವೆಂಕಟಪ್ಪರವರು ತಮ್ಮ ಹುಟ್ಟೂರಿಗೆ ಸುಸಜ್ಜಿತ ಶಾಲಾ ಕಟ್ಟಡ ನಿರ್ಮಾಣ ಮಾಡಿ ಹತ್ತಾರು ಹಳ್ಳಿಗಳಿಗೆ ಈ ಶಾಲಾ ಉಪಯುಕ್ತ ಆಗುವ ಉದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಶಾಲೆ ಮಾಡುತ್ತಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಸುಸಜ್ಜಿತ ಶಾಲೆ ನಿರ್ಮಾಣ ಮಾಡುವ ಮೂಲಕ ಡಾಕ್ಟರ್ ವೆಂಕಟಪ್ಪ ಹೃದಯ ವೈಶಾಲ್ಯತೆ ಮೆಚ್ಚುವಂತಾಗಿದೆ. ಇನ್ನು ಮಕ್ಕಳಿಗೆ ಹರಡುತ್ತಿರುವ ಕೋವಿಡ್ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಲೆಗಳಲ್ಲಿ ಕೋವಿಡ್ ವ್ಯಾಪಕವಾಗಿ ಹರಡುತ್ತಿದೆ. ಇದರಿಂದ ಶಾಲಾ ಕಾಲೇಜುಗಳನ್ನು ಮುಚ್ಚಬೇಕು, ಕೆಲವು ದಿನಗಳ ಮಟ್ಟಿಗೆ ಮುಚ್ಚಬೇಕು, ಕನಿಷ್ಠವಾದರೂ 15-20 ದಿನಗಳ ಕಾಲ ಮುಚ್ಚಬೇಕು, ವಸತಿ ಶಾಲೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಿ ಎಂದರು. ಅದು ಇದು ಪಾದಯಾತ್ರೆಯಿಂದ ಆಯಿತು ಇಲ್ಲ ಯಾವ ಕಾರಣಕ್ಕಾಯಿತು ನನಗೆ ಅದರ ಬಗ್ಗೆ ಚರ್ಚೆ ಮಾಡಿದ್ದಿಲ್ಲ. ಆದರೆ ಏನೇ ಸಮಸ್ಯೆಗಳಿದ್ದರೂ ಅಧಿಕಾರಿಗಳು ಉತ್ತಮವಂತ ಕೆಲಸ ಮಾಡಿದ್ದಾರೆ. ನಾನು ಮೊನ್ನೆ ನಮ್ಮ ಚನ್ನಪಟ್ಟಣದ ಆಸ್ಪತ್ರೆ ಬಗ್ಗೆನೇ ಒಂದು ಟಿವಿನಲ್ಲಿ ಬಂದಂಥದ್ದನ್ನು ಗಮನಿಸಿದ್ದೇನೆ. ಅವತ್ತು ಇದ್ದಂಥ ಡಾಕ್ಟರ್ ಸಂಖ್ಯೆ ಏನು ಪಾಸಿಟಿವ್ ಅವರುಗಳಿಗೂ ಬಂದು ರಜಾ ಹಾಕಿದ್ದಾರೆ. ಸುಮಾರು 500 ಜನನ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಪ್ರತಿಯೊಬ್ಬರನ್ನು ನೋಡಿದ್ದಾರೆ. ಒಬ್ಬ ಡಾಕ್ಟರ್ ಇದ್ದರು. ಇವತ್ತು ಇಲ್ಲಿ ಈ ರೀತಿಯ ಮಾಹಿತಿಗಳನ್ನು ಸರಿಯಾಗಿ ಸಂಗ್ರಹ ಮಾಡಿದ್ರು. ತಾವು ಒಂದು ಬೇರೆ ರೀತಿಯ ಒಂದು ವರದಿ ಕೊಟ್ಟಾಗ ಕೆಲಸ ಮಾಡ್ತಕ್ಕಂಥವರಿಗೆ ಎಲ್ಲ ಒಂದು ಕಡೆ ನೀವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವ್ರ ಕೆಲಸ ನಾವು ಎಷ್ಟು ಮಾಡಿದ್ರು ಅಷ್ಟೇನಪ್ಪ ಅಂತಕ್ಕಂಥ ಒಂದು ನಿರಾಸೆ ಮೂಡ್ತಕ್ಕಂಥ ಪರಿಸ್ಥಿತಿಗಳಾಗಬಾರ್ದು. ನಾನು ಇವತ್ತು ಒಂದು ಪತ್ರಿಕೆಯಲ್ಲಿ ಏನಾದರೂ ನೋಡ್ತಾ ಇದ್ದೆ, ನಮ್ಮ ವಾಲೆತೋಪು ಗ್ರಾಮಕ್ಕೆ ಈಗ ಇಲ್ಲಿವರೆಗೆ ಕೆರೆ ನೀರು ತುಂಬಿಸೋದಾಯಿತು. ಈಗ ಕೆರೆ ನೀರು ತುಂಬಿಸಿದ ಮೇಲೆ ಮಂಡ್ಯ PS ಕಾಲೇಜಿನ 160 ಮಕ್ಕಳಿಗೆ ಪಾಸಿಟಿವ್ ಆಗಿದ್ದು, ತುಮಕೂರಿನಲ್ಲಿ 600 ಶಾಲಾ ಮಕ್ಕಳಿಗೆ ಕೋವಿಡ್ ಬಂದಿದೆ. ಒಂದೇ ಶಾಲೆಯ 600 ಮಕ್ಕಳಿಗೆ ಸೋಂಕು ತಗಲಿದ್ದು, ತಜ್ಞರು ವರದಿಗಿಂತ ಸರ್ಕಾರದ ಜವಾಬ್ದಾರಿ ಹೆಚ್ಚಾಗಿದೆ. ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡಲಿ, ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಕೆಲಸ ಮಾಡಬೇಕಿದೆ. ಮಕ್ಕಳು ಪೋಷಕರು ಪ್ಯಾನಿಕ್ ಆಗಲು ಅವಕಾಶ ನೀಡಬಾರದು. ಸರ್ಕಾರ ಈ ನಿಟ್ಟಿನಲ್ಲಿ ಚಿಂತಿಸಲಿ ಎಂದು HDK ಸಲಹೆ ನೀಡಿದರು. ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಮತ್ತು ವಸತಿ ನಿಲಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕೋವಿಡ್ನ ಅದರ ಹಿನ್ನೆಲೆಯಲ್ಲಿ ಸರ್ಕಾರ ಒಂದು 15-20 ದಿನಗಳ ಕಾಲ ಶಾಲೆಗಳನ್ನು ಮುಂದೂಡ್ತಕ್ಕಂಥದ್ದು ಸೂಕ್ತ. ಶಾಲಾ ಕಾಲೇಜುಗಳನ್ನು ಬಂದ್ ಮಾಡತಕ್ಕಂಥದ್ದು, ರಜಾ ಕೊಡ್ತಕ್ಕಂಥದ್ದು ಮತ್ತು ವಸತಿ ಶಾಲೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡೋದು. ಸರ್, ಈ ವಿಚಾರವಾಗಿ ಶಿಕ್ಷಣ ಸಚಿವರಾಗಿದ್ದ ನಾಗೇಶ್ ಅವರು ಹೇಳ್ತಾರೆ. ಪ್ರಶ್ನೆಗಲ್ಲ, ನಾನು ಸರ್ಕಾರಕ್ಕೆ ಹೇಳೋದು, ನಿಮ್ಮ ಮುಂದೆ ವಾಸ್ತವಾಂಶದ ಮಾಹಿತಿಗಳಿದೆ, ಆ ಮಾಹಿತಿಗಳ ಆಧಾರದ ಮೇಲೆ ತೀರ್ಮಾನ ಮಾಡಬೇಕಲ್ಲ. ಇಲ್ಲಿ ಈಗ ಮೊನ್ನೆ PS ಕಾಲೇಜಿನಲ್ಲಿ ಮಂಡ್ಯದಲ್ಲಿ 160 ಮಕ್ಕಳಿಗೆ ಕೋವಿಡ್ ಪಾಸಿಟಿವ್, ತುಮಕೂರಿನಲ್ಲಿ ಒಂದೇ ಕಾಲೇಜಿನಲ್ಲಿ 600 ಮಕ್ಕಳಿಗೆ ಪಾಸಿಟಿವ್ ಆಗಿದೆ. ಇದೆಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ತಜ್ಞರ ವರದಿ ಒಂದು ಭಾಗ, ಬಟ್ ಸರ್ಕಾರದ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿಯನ್ನು ಸರ್ಕಾರ ತೆಗೆದುಕೋಬೇಕಾದರೆ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿ ಮತ್ತು ಈಗಿನ ಒಂದು ಹರಡುವಿಕೆಯನ್ನು ದೊಡ್ಡ ಮಟ್ಟದ ಹಾನಿ ಇಲ್ಲದೆ ಇದ್ದರೂ ಒಂದು ರೀತಿ ಪ್ಯಾನಿಕ್ ಆಗ್ತಕ್ಕಂಥ ಸಂದರ್ಭ, ಅದಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಿ ಮಾತನಾಡಿದ ಅವರು, ಇಲ್ಲಿಯವರೆಗೆ ಕೆರೆ ತುಂಬಿಸುವ ಕೆಲಸ ಆಯಿತು, ಈಗ ಸೇತುವೆ ಬೇಕು ಎಂಬ ಸಮಸ್ಯೆ ಶುರುವಾಗಿದೆ. ನಾನು ಸಿಎಂ ಆಗಿದ್ದಾಗ ಹಲವು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ, ಚನ್ನಪಟ್ಟಣದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ. ನಾನು 3.5 ವರ್ಷದಲ್ಲಿ ಏನು ಮಾಡಿದ್ದೇನೆ, 25 ವರ್ಷದಿಂದ ಬೇರೆಯವರು ಏನು ಮಾಡಿದ್ದಾರೆ, 3.5 ವರ್ಷದಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದರು. ಗುರುಮೂರ್ತಿಜಿ, ಅಮೋಕ್ ಟಿವಿ, ರಾಮನಗರ. ಕೊರೋನಾದಿಂದ ಮೃತಪಟ್ಟ ಬಡತನ ರೇಖೆಗಿಂತ ಕೆಳಗಿರುವ 23 ಕುಟುಂಬಗಳಿಗೆ ಚೆಕ್ ವಿತರಣೆ ಹಾಗೂ ಅತಿವೃಷ್ಟಿ ಪ್ರವಾಹದಿಂದ ಹಾನಿಯಾದ 105 ಫಲಾನುಭವಿಗಳಿಗೆ ಪರಿಹಾರ ಧನ
ಮತ್ತು ಕಾರ್ಯದೇಶ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಜಿಲ್ಲಾಧಿಕಾರಿ ಆರ್ ಲತಾ ಈ ಕಾರ್ಯಕ್ರಮದಲ್ಲಿ ಚೆಕ್ ಹಾಗೂ ಕಾರ್ಯದರ್ಶಿ ಪತ್ರ ವಿತರಣೆ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸರ್ಕಾರದಿಂದ ಪರಿಹಾರ ಕೊಡುವ ಕಾರ್ಯ ತುಂಬಾ ಸಂತೋಷವಾದ ಸಂಗತಿ. ಅತಿವೃಷ್ಟಿಯಿಂದ ಬೆಳೆಯ ಜೊತೆಗೆ ಮನೆಗಳು ಸಹ ಹಾನಿಯಾಗಿದೆ. ಮನೆ ಹಾನಿಗೆ ಹಂತ ಹಂತವಾಗಿ ಅನುದಾನ ನೀಡಲಾಗುತ್ತದೆ. ಈ ಹಿಂದೆ ಯಾವುದೇ ಸರ್ಕಾರ ನೀಡದಂತಹ ಪರಿಹಾರ ನಮ್ಮ ಸರ್ಕಾರ ನೀಡುತ್ತಿದೆ. ನಷ್ಟ ಅನುಭವಿಸಿದ ಒಂದೇ ತಿಂಗಳಲ್ಲಿ ಪರಿಹಾರ ನೀಡಲಾಗಿದೆ. ಅಂದ್ರೆ ಇದು 10 ವರ್ಷದಿಂದ ಹಂಗೆ ನೆನೆದು ಬಿದ್ದಿದೆಯಣ್ಣ, ಇದ್ರ ಬಗ್ಗೆ ಏನು ಕ್ರಮ ಆಗಲಿಲ್ಲ. ಈಗಲೇ ನನ್ನ ಗಮನಕ್ಕೆ ಬರ್ತಾ ಇರುತ್ತೆ, ತಾವು ಹೇಳ್ತಾ ಇರೋದು. ನಾನು ತಕ್ಷಣ ಮಾತಾಡ್ತೇನೆ. ರಸ್ತೆ ಬದಿ ವ್ಯಾಪಾರಿಗಳದ್ದು ಸುಮಾರು ಅಗಲೀಕರಣ ಆಗಿ ಸುಮಾರು ವರ್ಷ ಆಯ್ತು ಸರ್, ಅವ್ರಿಗೆ ಯಾವುದು ಪರಿಹಾರ ಇನ್ನೂ ಬಂದಿಲ್ಲ. ಮನೆ ಕಳ್ಕೊಂಡವ್ರಿಗೆ ರಸ್ತೆ ಬದಿ ಅಂತಂದ್ರೆ ಅವ್ರು ಇದ್ದಿದ್ದು ಸರ್ಕಾರಿ ಜಾಗ ಸ್ವಲ್ಪ ಇದಕ್ಕೂ ಅವ್ರದ್ದು ಹೋಗಿದೆ ಸರ್. ಅವ್ರದ್ದು ಹೋಗಿದೆ, ಅದನ್ನ ಪರಿಹಾರದ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡ್ತೀನಿ. ಇದುವರೆಗೂ ಸೈಟ್ಗಳು ಯಾವುದೇ ರೀತಿ ಒಂದು ಸೈಟ್ ಕೊಟ್ಟಿಲ್ಲ ಹೋಗಿರೋರಿಗೆ. ಅಲ್ಲ, ಅವ್ರು ಹೇಳೋದು ಪರಿಹಾರ ಸರ್, ಪರಿಹಾರವಾಗಿ ಅವ್ರಿಗೆ ಆಲ್ಟರ್ನೇಟಿವ್ ಸೈಟ್ ಅಂತ ಮಾಡೋದಿತ್ತು. ಅದಕ್ಕೆ ಲ್ಯಾಂಡ್ ಕೂಡ ನಾನು ಸ್ಯಾಂಕ್ಷನ್ ಮಾಡಿದ್ದೆ. ಕೊಟ್ಟಿದ್ದೀರಾ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಿದ್ರು ಅವ್ರು ಕೊಡಬೇಕು ಯಾರ್ಯಾರಿಗೆ. ಯಾರಿಗೆ ಜಾಗ ಕಳ್ಕೊಂಡಿದ್ದಾರೆ ಅವ್ರಿಗೆ ಸೈಟ್ಗಳ ಬಗ್ಗೆ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದನ್ನು ರಿವ್ಯೂ ಮಾಡ್ತೀನಿ ಸರ್. ಔಟ್ಸೋರ್ಸಲ್ಲಿ ಸಿಕ್ಕಿ ಏನು ಇವ್ರನ್ನ ತಗೊಂಡಿದ್ದಾರೆ ಏನೋ ಔಟ್ಸೋರ್ಸಲ್ಲಿ ಏನೋ ಸಿಸ್ಟರ್ಸ್ನ ಅವರು ಕೋವಿಡ್ ಮಾತ್ರ ಸೋರ್ಸ್ ಅಲ್ಲ, ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಬೇಕು. ಅವರು ಕೋವಿಡ್ ಆದಮೇಲೆ ನಮ್ಮ ರೆಗ್ಯುಲರ್ ಸ್ಟಾಫ್ ಬಿಟ್ಟು ಅಧಿಕವಾಗಿ ಕೆಲವು ತಿಂಗಳುಗಳ ಕಾಲ ಬೇಕಾಗಿತ್ತು, ಹಾಗಾಗಿ ಕಾಂಟ್ರಾಕ್ಟಲ್ಲಿ ತಗೊಂಡಿದ್ದೀವಿ. ಕಾಂಟ್ರಾಕ್ಟ್ ಆದಮೇಲೆ ಅವರ ಅವಧಿ ಮುಗಿದು. ಈ ಸಮಯದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಕೋವಿಡ್ ಪರಿಹಾರ ನೀಡುವಂತಹ ಸನ್ನಿವೇಶ ಬರಬಾರದಾಗಿತ್ತು. ಎರಡನೇ ಅಲೆಯಲ್ಲಿ ಅನೇಕ ಕುಟುಂಬಗಳು ಬೀದಿಗೆ ಬಂದಿದೆ. ಈ ಕುಟುಂಬಗಳು ಸಂಕಷ್ಟದಲ್ಲಿದ್ದಾರೆ. ಸಚಿವರ ಮುತುವರ್ಜಿಯಿಂದ ಪರಿಹಾರ ಶೀಘ್ರ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ 1.50 ಲಕ್ಷ ಪರಿಹಾರ. ಮನೆ ಹಾನಿಗೆ ನಿಯಮಗಳಂತೆ ಪರಿಹಾರ. ಪರಿಹಾರದ ಹಣವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಸಂಕಷ್ಟದಲ್ಲಿರುವ ನೆರವಿಗೆ ನೀಡಲು ಪರಿಹಾರ ನೀಡುತ್ತಿದ್ದು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಎಷ್ಟು ಸಂಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಪರಿಹಾರ ಕೊಡುವಂತ ದಿನ. ನಾನು ಈಗ ಬಾಗೇಪಲ್ಲಿಯಲ್ಲಿ ಮಾತನಾಡಿದೆ, ಇಂಥ ಸನ್ನಿವೇಶ ಬರಬಾರ್ದಾಗಿತ್ತು ಅಂತ ನನ್ನ ಆಶೆ. ಯಾಕಂದ್ರೆ ಎರಡನೇ ಕೋವಿಡ್ ಅಲೆ ಬಂದಾಗ ವಿಪರೀತವಾದಂತ ಡೆತ್ ಬಂತು, ಸಾವು ನೋವಾಯಿತು. ನಮಗಂತೂ ಈ ಭಾಗದಲ್ಲಾಗ ದಿಕ್ಕೇ ತೋಚಿದ ಅಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಾಪ ಈಗಲೂ ಇಲ್ಲಿ ಕೂತಿರೋರು ಎಷ್ಟೋ ಜನರ ಮನೆಗಳಲ್ಲಿ ಪಾಪ ದಿಕ್ಕೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಮನೆಯಲ್ಲಿ ದೊಡ್ಡ ಮರ ಕೆಲವರು ತಿಳ್ಕೊಂಡಿದ್ರೆ, ಆ ಯಜಮಾನ ಕೆಲವರು ಮನೆಯಲ್ಲಿ ತಿಳ್ಕೊಂಡಿದ್ರೆ, ಅವ್ರ ಮನೆಯಲ್ಲಿ ತುಳಿದಂತ ವ್ಯಕ್ತಿ ತಿಳ್ಕೊಂಡಿದ್ರೆ ಪಾಪ ಬಹಳ ಸಂಕಷ್ಟದಲ್ಲಿದ್ದಾರೆ. ಮಾನ ಸಚಿವರ ಒಂದು ಪರಿಶ್ರಮದಿಂದ ಇವತ್ತು ಕೋವಿಡ್ ಕುಟುಂಬದಿಂದ ಮೃತಪಟ್ಟ ಕುಟುಂಬಗಳ ಸದಸ್ಯರಿಗೆ ಹೊರಗುತ್ತಿಗೆ ಮೂಲಕ ವಿವಿಧ ಕಚೇರಿಗಳಲ್ಲಿ ಕೆಲಸ ಕೊಡಿಸಲು ಸಚಿವರು ಕ್ರಮ ತೆಗೆದುಕೊಳ್ಳಬೇಕು. ಈ ಸಮಯದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಶಿವಕುಮಾರ್, ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯತಿ ಇಒ ರವೀಂದ್ರ, ಪಟ್ಟಣ ಪಂಚಾಯತಿ ಅಧ್ಯಕ್ಷ ಬಶೀರ ರಿಜ್ವಾನ್, ಉಪಾಧ್ಯಕ್ಷ ಅನಿಲ್ ಕುಮಾರ್ ಮೊದಲಾದವರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ತಾಲೂಕಿನ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ತಾಲೂಕು ಅಧ್ಯಕ್ಷರಾಗಿ ಹೊನ್ನೇಗೌಡ ಬಿವಿ, ಉಪಾಧ್ಯಕ್ಷರಾಗಿ ಕೆಎನ್ ಬಸವರಾಜು ಹಾಗೂ ಕೆಎಸ್ ಅಂಬರೀಶ್, ಕಾರ್ಯದರ್ಶಿಯಾಗಿ ಡಾಕ್ಟರ್ ಕೆಎನ್ ದೇವಮಲ್ಲಿಕಾರ್ಜುನ್, ಜಂಟಿ ಕಾರ್ಯದರ್ಶಿ ಮೋಹನ್ ಕುಮಾರ್, ಖಜಾಂಚಿಯಾಗಿ ಬಿಸಿಲಹಳ್ಳಿ ಬಿಎನ್ ಶ್ರೀನಿವಾಸ್ ಮೂರ್ತಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸದಸ್ಯರಾದ ಬಾಬು ಅವರು ಮಾತನಾಡಿ, ವಿದ್ಯುತ್ ಇಲಾಖೆಯಲ್ಲಿ ಹಲವಾರು ಲೋಪದೋಷಗಳಿದ್ದು ಅವುಗಳಿಂದ ನಮ್ಮ ಗುತ್ತಿಗೆದಾರರಿಗೆ ತೊಂದರೆಯಾಗುತ್ತಿದೆ. ಉದಾಹರಣೆಗೆ, ನಾವು ಗ್ರಾಹಕರಿಗೆ ಹಲವು ರೀತಿಯ ಸೌಲಭ್ಯಗಳು ತಲುಪಿಸಲು ಆಗುತ್ತಿಲ್ಲ. ಅದಕ್ಕೆ ಕಾರಣ ಸರ್ವರ್ ದೋಷಗಳಿಂದ ಇಲಾಖೆಯಲ್ಲಿ ಸವಲತ್ತು ನೀಡಲು ಆಗುತ್ತಿಲ್ಲ. ಇದು ಇಲಾಖೆ ದೋಷವಾಗಿದೆ, ಆದರೆ ಗ್ರಾಹಕರು ನಮ್ಮನ್ನು ದೋಷಿಸುತ್ತಾರೆ. ಒಂದು ಕಂಬ ಅಳವಡಿಸಲು ನಮಗೆ 2,000 ವೆಚ್ಚ ತಗಲುತ್ತದೆ. ಒಂದು ಕಂಬಕ್ಕೆ ಕೇವಲ 1,000 ಕೂಲಿ ನೀಡುತ್ತಾರೆ. ಪರಿಕರಗಳ ಸಾಗಾಣಿಕೆಗೆ ವಾಹನ ಸೌಕರ್ಯ ನೀಡುವುದಿಲ್ಲ. ಇದು ನಮಗೆ ಹೊರೆಯಾಗಿದೆ.
ಹಾಗೆ ವಿದ್ಯುತ್ ಕೆಲಸ ಮಾಡುವಾಗ ಅವಘಡ ಆದರೆ ಅದರ ವೆಚ್ಚ ನಾವೇ ನೀಡುತ್ತೇವೆ, ಇದು ನಮಗೆ ಹೆಚ್ಚಿನ ರೀತಿಯಲ್ಲಿ ನಷ್ಟ ಆಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಪ್ರಿಕಾಷನರೀಸ್ ತಗೊಂಡಿರಾ, ನಮಗೆ ಎಲ್ ಸಿಗಳು ಪ್ರಾಬ್ಲಮ್ ಮಾಡಿದಾಗ ಯಾವುದೋ ಎಲ್ ಸಿ ಕೊಡ್ತಾರೆ, ನಾವು ಕೆಲಸ ಮಾಡ್ತಾ ಇದ್ದಾಗ ನಮ್ಮ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಆದಾಗ ಅನಾಹುತ ಆದಾಗ ಅದರ ಪರಿಪೂರ್ಣ ಜವಾಬ್ದಾರಿ ನಮ್ಮ ಕಾಂಟ್ರಾಕ್ಟ್ರೇ ಮನೆ ಮಠ ಮಾರಿ ಅವ್ರಿಗೆ ದುಡ್ಡು ಕೊಡುವ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇದು ಸರ್ಕಾರದ ಬೇಜವಾಬ್ದಾರಿಯಿಂದ ನಮ್ಮ ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಹತ್ರ ಆಕ್ಸಿಡೆಂಟ್ಸ್ ಆಗ್ತವೆ. ಆ ಇದಕ್ಕೆ ಅದು ಸಂಪೂರ್ಣ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ಅವ್ರು ತಗೋಬೇಕು, ನಮ್ಮ ಡೆಸ್ಕಾಮ್ ಆಗ್ಬೋದು ಎಸ್ಕಾಮ್ಸ್ ಆಗ್ಬೋದು. ಆಮೇಲೆ ನಮಗೆ ಕೂಲಿ ರೂಪದಲ್ಲಿ ನಾವು ಕಾಮಗಾರಿ ಕೆಲಸಗಳು ಮಾಡ್ತೀವಿ, ಸುಮಾರು ಇವಾಗ 800 ರೂಪಾಯಿ 900 ರೂಪಾಯಿ ಕೂಲಿ ಆಗಿದೆ, ಡೀಸೆಲ್ ಪೆಟ್ರೋಲ್ ಬೆಲೆಗಳು ಗಗನಕ್ಕೇರಿದ್ದಾವೆ. ಇಂಥ ಟೈಮಲ್ಲಿ 2 ವರ್ಷದ ಹಿಂದೆಯೇ ಆ ರೇಟೇ ಇದೆ, ಎಸ್ ಆರ್ ಏನು ರಿವೈಸ್ ಆಗಲಿಲ್ಲ, ಇವತ್ತು ಕಂಬಕ್ಕೆ 800 ರೂಪಾಯಿ 900 ರೂಪಾಯಿ 1000 ರೂಪಾಯಿ ಕೊಡ್ತಾ ಇದ್ದಾರೆ. ಸರಿಯಾದ ಸಾಮಗ್ರಿಗಳು ಲಭ್ಯವಿಲ್ಲ ನಮ್ಮ ಸ್ಟೋರ್ಗಳಲ್ಲಿ, ಉಗ್ರಾಣಗಳಲ್ಲಿ. ಒಂದು ವರ್ಕ್ಗೆ ನಾವು ಚಿಕ್ಕಬಳ್ಳಾಪುರದಿಂದ ಇಲ್ಲ ಗೌರಿಬಿದನೂರಿಗೆ ಮೆಟೀರಿಯಲ್ ಸಾಗಾಣಿಕೆ ಮಾಡ್ಕೊಬರ್ಬೇಕಾದ್ರೆ ಸುಮಾರು 2000 ರೂಪಾಯಿ ಖರ್ಚು ಬರ್ತದೆ. ಡಿಪಾರ್ಟ್ಮೆಂಟಲ್ಲಿ ವೆಹಿಕಲ್ ಸೌಲಭ್ಯ ಇಲ್ಲ ನಮಗೆ ಇಲ್ಲಿ ಸಾಮಗ್ರಿಗಳು ಸಾಗಿಸ್ಕೊಳ್ಳೋಕ್ಕೆ. ಆದ್ದರಿಂದ ಅಟ್ಲೀಸ್ಟ್ ನಮ್ಮ ಲೇಬರ್ ಅವಾರ್ಡ್ ರೂಪದಲ್ಲಿ ಸಾಗಾಣಿಕಾ ವೆಚ್ಚ ಅನ್ನೋದು ಸೇರಿಸಿದ್ರೆ ನಮ್ಮ ಗುತ್ತಿಗೆದಾರರಿಗೆ ಅದು ಸ್ವಲ್ಪ ಅನುಕೂಲ ಆಗುತ್ತೆ. ಲೋಡಿಂಗ್ ಅನ್ಲೋಡಿಂಗ್ ಅಂತ ಎಸ್ ಆರ್ ಅಲ್ಲಿ ಕಂಪಲ್ಸರಿ ಎಸ್ಟಿಮೇಟ್ ಅಲ್ಲಿ ಸೇರಿಸಬೇಕಂತಿದೆ, ಅದನ್ನು ಯಾರೂ ಸೇರಿಸ್ತಾ ಇಲ್ಲ, ಅದನ್ನು ಬೈಫರ್ಕೇಟ್ ಮಾಡ್ತಾರೆ, ಅದನ್ನು ಅವಾಯ್ಡ್ ಮಾಡ್ತಾರೆ. ನೂತನ ಅಧ್ಯಕ್ಷ ಹೊನ್ನೇಗೌಡ ಮಾತನಾಡಿ, ಎಎನ್ಕೆ ತಂಡದ ಸದಸ್ಯರಾಗಿ ನಾವು ನಮ್ಮ ತಂಡ ಆಯ್ಕೆಯಾಗಿದ್ದಾರೆ. ಈ ಸಂಸ್ಥೆಯು 1622ರಲ್ಲಿ ಪ್ರಾರಂಭವಾಗಿದೆ. ಇದು ಗುತ್ತಿಗೆದಾರರ ಯೋಗಕ್ಷೇಮ ಉದ್ದೇಶವಾಗಿದೆ. ಕೇಂದ್ರ ತಂಡದ ಮಾರ್ಗದರ್ಶಿಯಂತೆ ನಾವು ನಡೆದುಕೊಳ್ಳಲಿದ್ದೇವೆ, ಹಲವು ಸಮಸ್ಯೆಗಳ ನಿವಾರಣೆಗೆ ನಾವು ಶ್ರಮಿಸುತ್ತೇವೆ ಎಂದರು. ಗೌರವಿನ ತಾಲೂಕು ನೂತನ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೀನಿ. ಆದ್ದರಿಂದ ಕೇಂದ್ರ ಸಮಿತಿ ಸದಸ್ಯರಾದ ಬಾಬುರವ್ರು ಬಂದಿದ್ದಾರೆ, ನೂರ್ಪಾಷ ಅವರು ಬಂದಿದ್ದಾರೆ, ಅವರು ಉಪಾಧ್ಯಕ್ಷರು, ಈ ದೊಡ್ಡಬಳ್ಳಾಪುರ ಉಪಾಧ್ಯಕ್ಷರಾಗಿದ್ದಾರೆ ಅವರು. ಈ ನಮ್ಮ ತಾಲೂಕಿನ ಸಮಸ್ಯೆಗಳನ್ನ ನಾವು ಕೇಂದ್ರ ಸಮಿತಿಗೆ ತಿಳಿಸ್ಬೇಕು. ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಹೊಸದಾಗಿ ತಂಡ ರಚನೆ ಮಾಡಿದ್ದಾರೆ. ಅದು ಏನಕ್ಕೆ ತಂಡ ಅಂತ ಈ ಏನು ಸ್ಥಾಪನೆ ಮಾಡಿದರೆ, ಹಿಂದೆ 1922ರಲ್ಲಿ ಸ್ಥಾಪನೆ ಮಾಡಿದರೆ ಆ ತಂಡದ ಸದಸ್ಯರನ್ನ ಇಟ್ಟುಕೊಂಡು ಇವರು ಹೊಸದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೆಲ್ಲ ಅನುಕೂಲ ಆಗಲಿ ಅನ್ನೋದಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇದ್ದೀವಿ, ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಹಾಗೂ ನಮ್ಮ ಗುತ್ತಿಗೆ ಸಾರದ ಸಂಘದಿಂದ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇಷ್ಟಪಡ್ತೇನೆ. ಇದೇ ವೇಳೆ ಮಾಜಿ ಅಧ್ಯಕ್ಷ ವೈಎಸ್ಎನ್ ಮೂರ್ತಿ, ದೊಡ್ಡಬಳ್ಳಾಪುರ ಉಪಾಧ್ಯಕ್ಷ ಜಿಪಿ ನೂರ್ಪಾಷ, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಟಿಎಸ್ ಬಾಬು ಹಾಗೂ ತಾಲೂಕಿನ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರ್. ವಿದ್ಯಾಲಯವೆಂದರೆ ಜ್ಞಾನ ದೇಗುಲ ಎನ್ನುತ್ತಾರೆ, ಆದರೆ ಚಿಂತಾಮಣಿಯ ಸರ್ಕಾರಿ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಹಾಗೂ ನಿರ್ವಾಹಕರ ನಿರ್ಲಕ್ಷ್ಯದಿಂದ ಕಾಲೇಜಿನ ತುಂಬೆಲ್ಲ ಕಸ ಕಡ್ಡಿ ತುಂಬಿ ಸ್ವಚ್ಛತೆಯ ಮರೀಚಿಕೆಯಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನೂರಾರು ವಿದ್ಯಾರ್ಥಿಗಳು ಇರುವ ಕಾಲೇಜಿನಲ್ಲಿ ಒಬ್ಬ ಡಿ ಗ್ರೂಪ್ ನೌಕರರು ಸಹ ಇಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ 2-3 ದಿನಗಳಿಗೊಮ್ಮೆ ಕಸ ಕ್ಲೀನ್ ಮಾಡುವ ದುಸ್ಥಿತಿ ಎದುರಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಯಾವ ಮೂಲೆಯಲ್ಲಿ ನೋಡಿದರೂ ಟೀ ಗ್ಲಾಸ್, ಟಿಫನ್ ಪ್ಲೇಟ್ಸ್, ಕಸ ಕಡ್ಡಿ ತುಂಬಿ ಧೂಳು ಎದ್ದಿದೆ. ವಿದ್ಯಾರ್ಥಿಗಳು ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಕಾಲೇಜಿನಲ್ಲಿ ಸ್ವಚ್ಛತೆ ಇಲ್ಲದಿರುವುದು ಒಂದೆಡೆ, ಆದರೆ ವಿದ್ಯಾರ್ಥಿಗಳು ಮೂತ್ರ ವಿಸರ್ಜನೆ ಮಾಡಲು ಸಹ ಶೌಚಾಲಯವಿಲ್ಲ. ಕಾಲೇಜಿನ ಹಿಂಭಾಗದಲ್ಲಿ ಕಾಲೇಜಿನ ಗೋಡೆಗೆ ಮೂತ್ರ ಮಾಡುವ ದುಸ್ಥಿತಿ ಎದುರಾಗಿದ್ದು, ತರಗತಿಯಲ್ಲಿ ಪಾಠ ಕೇಳುವಾಗ ದುರ್ವಾಸನೆ ಬರುತ್ತಿದೆ ಎಂದು ವಿದ್ಯಾರ್ಥಿಗಳು ತಮ್ಮ ಸಂಕಟವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಕಾಲೇಜಿನಲ್ಲಿ ನಡೆಯುತ್ತಿದ್ದ ದೊಡ್ಡ ಅವ್ಯವಹಾರ ಅದು ಏನೆಂದರೆ, ವಿದ್ಯಾರ್ಥಿಗಳನ್ನು ಪಾಸು ಮಾಡಲು ಒಬ್ಬೊಬ್ಬರ ಬಳಿ 5000 ವರೆಗೂ ವಸೂಲಿ ಮಾಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅದೇನ ಪೇಪರ್ ಆಗಿ ಮೆಚ್ಚಿದಾರಲ್ಲ ಅದೇನಾ ಕ್ಲಾಸ್ ರೂಮ್ ಅಲ್ಲ ಒಳಗಡೆ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ.
ಶಿಕ್ಷಕರು ಪರಿಣಾಮಕಾರಿ ಬೋಧನಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಇಲಾಖೆಯ ಅನ್ಯ ಕಾರ್ಯಗಳು ಅಡ್ಡಿಪಡಿಸುತ್ತಿದ್ದು ಇವುಗಳಿಂದ ಬಿಡುಗಡೆಗೊಳಿಸಿ ಶಿಕ್ಷಕರನ್ನು ಶಿಕ್ಷಕರಾಗಿ ಉಳಿಯಲು ಅವಕಾಶ ಮಾಡಿಕೊಡಿ ಎಂದು ಕರ್ನಾಟಕ ಸರ್ಕಾರ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಯರಾಮ್ ರೆಡ್ಡಿಯವರಿಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಬುಧವಾರ ಈ ಸಂಬಂಧ ಮನವಿ ಪತ್ರ ಸಲ್ಲಿಸಿ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಕೆಜಿ ಶ್ರೀನಿವಾಸ್ ಮಾತನಾಡಿದರು. ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂ ಮರಿಯಪ್ಪ ಮಾತನಾಡುತ್ತಾ, ಕೋವಿಡ್-19 ರ ಕಾರಣದಿಂದ ಬೋಧನಾ ಕಲಿಕಾ ಪ್ರಕ್ರಿಯೆ ಕುಂಠಿತವಾಗಿರುವುದು ಸರ್ವರಿಗೂ ತಿಳಿದ ವಿಷಯವಾಗಿದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಕರು ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಇಲಾಖೆಯ ಅನ್ಯ ಕಾರ್ಯಗಳು ಅಡ್ಡಿಪಡಿಸುತ್ತಿರುವ ಕುರಿತು ಶಿಕ್ಷಕರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಳಿ ನಿವೇದಿಸಿಕೊಂಡಿದ್ದಾರೆ. ಎಸ್ಟಿಎಸ್, ಎಂಡಿಎಂ ಹಾಗೂ ವೆಬ್ಸೈಟ್ಗಳಲ್ಲಿ ಮಕ್ಕಳ ಹಾಜರಾತಿ, ಹಿಂದಿಕರಿಸುವುದು ಇತ್ಯಾದಿ ಆನ್ಲೈನ್ ಕೆಲಸಗಳಿಗೆ ನೆಟ್ವರ್ಕ್ ಸಮಸ್ಯೆ ತಲೆದೋರಿ ಶಿಕ್ಷಕರು ಪಾಠದ ಕಡೆ ಗಮನ ನೀಡಲು ಆಗುತ್ತಿಲ್ಲ. ಇದನ್ನು ಕೂಡಲೇ ತಪ್ಪಿಸಬೇಕೆಂದು ಉಪನಿರ್ದೇಶಕರಿಗೆ ಮನವಿ ಮಾಡಿದರು. ಸರಿ ಕಡೆ ಸ್ವಲ್ಪ ಜ್ವರ ಸರ್. ಟೆನ್ಷನ್ ನನಗಿದೆ. ಪ್ರೇಮ್ ಇವಾಗ ಯಾವುದು ಆಫ್ಲೈನ್ ಅಲ್ಲಿ ಯಾರು ಇಲ್ಲ. ನನಗೆ ಪ್ರೆಷರ್ ಜಾಸ್ತಿ ಆದ್ಮೇಲೆ ನಿಮ್ಗೆ ಜಾಸ್ತಿ ಪ್ರೆಷರ್ ಆಗಿದೆ, ಅದಕ್ಕಿಂತ ಜಾಸ್ತಿ ನನಗಿದೆ. ನಾನು ಅದಕ್ಕೆ ಕಂಪ್ಯೂಟರ್ ಒಂದು ಅಷ್ಟಮರ್ಧ ಅರ್ಧ ನ್ಯೂ ಸ್ಕೂಲ್ಸು ಇನ್ನೇವಲ್ಲ ಏನೂ ಇಲ್ಲ, ಆಫ್ಲೈನ್ ಇಲ್ಲ, ಬರೀ ಆನ್ಲೈನ್ ಆನ್ಲೈನ್. ಅದು ಟೆನ್ಷನ್ ಎಷ್ಟಿರುತ್ತೆ ಅಂತ ನನಗೆ ಗೊತ್ತಿದೆ. ಮೊದಲಿಂದ ಮಾಡ್ತಾ ಇದ್ದೆ. ಸ್ವಲ್ಪ ನಾವು ಮಾಡ್ರೇಟ್ ಆಗಬೇಕು ಅಂತ ಹೇಳಿದೆ ಕಮಿಷನರ್ ಸಾಹೇಬ್ರಿಗೆ ಹೇಳಿದ್ವಿ. ಅದು ಸ್ಟೇಟ್ ಹಂತದಲ್ಲಿ ಅವ್ರ ಗಮನದಲ್ಲಿದೆ, ಸಾಹೇಬ್ರ ಗಮನದಲ್ಲಿದೆ. ಸ್ಯಾಟ್ಸ್ ಏನಾಗಿದೆ ಅಂದರೆ ತಿರುಗ್ತಾ ಇರ್ತದೆ, ತಿರುಗ್ತಾ ಸಿ ಪಿ ಐ ಸಾಹೇಬ್ರ ವಿಶಾಲ್ ಸಾಹೇಬ್ರ ಗಮನಕ್ಕೆ ಹೋಗಿದೆ. ಅದ್ರ ಬಗ್ಗೆ ಕ್ರಮ ವಹಿಸ್ತಾ ಇದ್ದಾರೆ. ಒನ್ ಟೈಮು ನೀವು ಸ್ಯಾಟ್ಸ್ ಏನಿದೆ, ಸ್ಯಾಟ್ಸ್ ಒನ್ ಟೈಮು, ಆಮೇಲೆ ಯು ಡೇಸ್ ಒಂದು ಸರಿ ಮಾಡಿದ್ರೆ ನಿಮ್ಮ ರಿಪೋರ್ಟ್ಸ್ ಏನು ಕೇಳಲಾಗಂಗಿಲ್ಲ ನಮಗೆ. ಒಂದು ಉಪನಿರ್ದೇಶಕ ಜಮಾರೆಡ್ಡಿ ಮನವಿ ಸ್ವೀಕರಿಸಿ ಮುಂದಿನ ಕ್ರಮಕ್ಕಾಗಿ ಇಲಾಖೆಗೆ ರವಾನಿಸುವ ಭರವಸೆ ನೀಡಿದರಲ್ಲದೆ, ಹೀಗಾಗಿದ್ದೇ ಆದರೆ ಗುಣಾತ್ಮಕ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡದಂತೆ ಆಗಲಿದೆ ಎಂದು ಹೇಳಿದರು. ಈ ವೇಳೆ ಎನ್ಪಿಎಸ್, ಪದವೀಧರ, ಜಿಪಿಟಿ, ಗ್ರಾಮೀಣ ಶಿಕ್ಷಕರ ಸಂಘ, ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.